ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ವ್ಯೂವರ್ಸ್ಗಳಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೇಳಿರುವಂತಹ ಇನ್ಫಾರ್ಮೇಶನ್ ರಿಲೇಟೆಡ್ಡು, ಜೊತೆಗೆ ತುಂಬ ವೈರಲ್ ಆಗ್ತಿರುವಂತಹ ನ್ಯೂಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಈಗಾಗಲೇ ಕೆಲವಾರು ಕಡೆ ನ್ಯೂಸನ್ನು ಕೇಳಿರ್ತೀರಾ, ನೋಡಿರ್ತೀರಾ, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಇಲ್ಲಿ ರೇಷನ್ ಕಾರ್ಡ್ ಬಳಕೆದಾರರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇಲ್ಲಿ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇನ್ಮುಂದೆ ಅಕ್ಕಿ ಜೊತೆಗೆ 46 ವಸ್ತುಗಳನ್ನು ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿಬಿಟ್ಟು, ಓಕೆನಾ, ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ಇದು ಯಾವ ಯೋಜನೆ, ಇಷ್ಟಕ್ಕೂ ಸಹ ಏನಿದು ಅನ್ನೋದ್ರ ಬಗ್ಗೆ ಎಲ್ಲಾನು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನು ಸಹ ಮರಿದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಇತ್ತೀಚೆಗೆ ಈ ಒಂದು ವೈರಲ್ ಆಗ್ತಿರುವಂತಹ ಸುದ್ದಿ, ರೇಷನ್ ಕಾರ್ಡ್ ಬಳಕೆದಾರರಿಗೆ 46 ವಸ್ತುಗಳನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು, ಓಕೆನಾ. ಮೊದಲಿಗೆ ಈ ಒಂದು 46 ವಸ್ತುಗಳನ್ನು ಏನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡ್ತೀನಿ. ನೋಡಿ, ನಾವು ಮನೆಗಳಲ್ಲಿ ದಿನನಿತ್ಯ ಯೂಸ್ ಮಾಡುವಂತಹ ವಸ್ತುಗಳು, ಓಕೆನಾ, ಅದು ಸಕ್ಕರೆ ಆಗಿರ್ಬೋದು, ಕಾಫಿ ಪುಡಿ ಆಗಿರ್ಬೋದು, ಅಥವಾ ಜೊತೆಗೆ 5 kg ಸಿಲಿಂಡರು, ಮತ್ತು ನಾವು ಮನೆಯಲ್ಲಿ ಹಾಕುವಂತಹ ಗಡಿಯಾರ, ನಾವು ಡೈಲಿ ಬೆಳಗ್ಗೆ ಎದ್ದರೆ ಯೂಸ್ ಮಾಡುವಂತಹ ವಸ್ತುಗಳು, ಕಣ್ಮುಂದೆ ನೋಡುವಂತಹ ವಸ್ತುಗಳು, ಜೊತೆಗೆ ನಾವು ಯೂಸ್ ಮಾಡುವಂತಹ ಸಾಮಗ್ರಿಗಳು ಎಲ್ಲನೂ ಸಹ ಒಟ್ಟು 46 ಐಟಮ್ಗಳನ್ನು ಕೊಡ್ತಾರಂತೆ. ಅಂದರೆ ಒಂದು 46 ವಸ್ತುಗಳನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದು, ಓಕೆನಾ. ಮೊದಲಿಗೆ ನೀವು ಏನು ತಿಳ್ಕೋಬೇಕು ಅಂತ ಅಂದರೆ, ಹೌದು, ರೇಷನ್ ಕಾರ್ಡ್ ಬಳಕೆದಾರರಿಗೆ ರೇಷನ್ ಕಾರ್ಡ್ ಇರೋರಿಗಿನ ಸಹ ಕೊಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದನ್ನು ನಾವು ಏನು ತಿಳ್ಕೋಬೇಕು ಅಂತ ಅಂದರೆ, ಇಷ್ಟಕ್ಕೂ ಸಹ ಇದು ಹೇಳಿಕೆ ಯಾರು ಕೊಟ್ಟಿದ್ದಾರೆ, ಯಾರಿಗೆ ಕೊಡ್ತಾರೆ, ಇದನ್ನು ಪಡ್ಕೊಳ್ಳೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು, ಓಕೆನಾ. ಇಲ್ಲಿ ಕರ್ನಾಟಕದಲ್ಲಿರುವಂತಹ ರೇಷನ್ ಕಾರ್ಡ್ ಬಳಕೆದಾರರಿಗೆ ಈ ಒಂದು ಯೋಜನೆಯ ಲಾಭ ಆದರೆ ಸಿಗೋದಿಲ್ಲ, ಓಕೆನಾ. ಈಗ ಈ ಒಂದು 46 ವಸ್ತುಗಳನ್ನು ಕೊಡ್ತೀವಿ ಅಂತ ಏನು ಹೇಳಿದರೆ, ಇದಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ, ಓಕೆನಾ, ಒನ್ ನೇಷನ್ ಒನ್ ರೇಷನ್ ಅಂತ ಹೇಳಿಬಿಟ್ಟು ಇದು ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯಡಿ ಅಕ್ಕಿಯನ್ನು ಪಡ್ಕೊಳ್ಳೋದಕ್ಕೆ ಹೋದಾಗ ಅವರ ಒಂದು ರೇಷನ್ ಡಿಪೋಗಳಲ್ಲಿ ಈ ಒಂದು 46 ವಸ್ತುಗಳನ್ನು ಕೊಡ್ತಾರೆ. ಬಟ್ ಇದು ನಮ್ಮ ಕರ್ನಾಟಕದಲ್ಲೆಲ್ಲ, ಓಕೆನಾ, ಇದನ್ನು ಉತ್ತರ ಪ್ರದೇಶದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿರುವಂತಹ ರೇಷನ್ ಕಾರ್ಡ್ ಬಳಕೆದಾರರಿಗಷ್ಟೇ ಇದರ ಒಂದು ಲಾಭ ಆದರೆ ಸಿಗುತ್ತೆ, ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿರುವಂತಹ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇದಾದರೆ ಸಿಗೋದಿಲ್ಲ, ಓಕೆನಾ. ನೀವು ಮೈಂಡಿಂದ ಇದನ್ನು ದಯವಿಟ್ಟು ಸಹ ಡಿಲೀಟ್ ಮಾಡಿಬಿಡಿ. ಬೇರೆ ಒಂದು ಯೂಟ್ಯೂಬರ್ಸ್ ಹೇಳಿದ್ರು, ಅಥವಾ ನಾನು ಬೇರೆ ಕಡೆ ಒಂದು ಆರ್ಟಿಕಲ್ ಓದ್ದೆ, ಅಥವಾ ನಾನು ಬೇರೆ ಕಡೆ ಇನ್ನೇನೋ ಕೇಳಿದೆ ಅಂತ ಹೇಳಿಬಿಟ್ಟು ನಿಮ್ಮ ಒಂದು ರೇಷನ್ ಡಿಪೋಗಳ ಹತ್ರ ಹೋಗಿ ನೀವೇನಾದರೂ ಕೇಳೋದಾಗಿರ್ಬೋದು, ಆರ್ಗ್ಯೂ ಮಾಡೋದಾಗಿದೆಯಾ ಅಂತಂದರೆ ಖಂಡಿತವಾಗ್ಲೂ ಸಹ ಅಲ್ಲಿ ನಿಮ್ಗೆ ಒಂದು ರೀತಿಯ ಜಗಳನೇ ಆಗುತ್ತೆ, ಓಕೆನಾ. ನಾವು ಯಾವತ್ತೇ ಆಗಲಿ ವಿಡಿಯೋನ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೋಬೇಕು, ಏನಾಗಿದೆ ಏನು ಅನ್ನೋದ್ರ ಬಗ್ಗೆ. ಇಷ್ಟಕ್ಕೂ ಈ ಒಂದು ಯೋಜನೆಯನ್ನು ಪ್ರತಿಯೊಂದು ತಿಳ್ಕೊಂಡಷ್ಟೇ ನಮ್ದು ಏನಾದರೂ ಆರ್ಗ್ಯುಮೆಂಟ್ಸ್ ಇದ್ದರೆ ಆರ್ಗ್ಯುಮೆಂಟ್ಸ್ನ ಮಾಡಬೇಕಾಗುತ್ತೆ. ನಾನು ಏನಕ್ಕೆ ಇದನ್ನು ಇಷ್ಟು ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ಸನ್ನು ಮಾಡ್ತಿದ್ರು, ಸರ್ ಹೌದಾ, ನಮಗೂ ಮುಂದಿನ ತಿಂಗಳಿಂದ ಈ ಒಂದು 46 ವಸ್ತುಗಳನ್ನು ಕೊಡ್ತಾರಂತೆ ಏನು ಅಂತ ಹೇಳಿಬಿಟ್ಟು ನಾನು ಹಾಗಾಗಿ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡ್ತೀನಿ. ಇದನ್ನು ನಿಮ್ಮ ಮೈಂಡಿಂದ ಡಿಲೀಟ್ ಮಾಡಿಬಿಡಿ. ಇದು ನಮ್ಮ ಒಂದು ಕರ್ನಾಟಕದಲ್ಲೆಲ್ಲ, ಉತ್ತರ ಪ್ರದೇಶದಲ್ಲಿರುವಂತಹ ರೇಷನ್ ಕಾರ್ಡ್ ಬಳಕೆದಾರರಿಗಷ್ಟೇ ಈ ಒಂದು 46 ವಸ್ತುಗಳನ್ನು ಕೊಡ್ತಾರಂತಹ ಅಕ್ಕಿ ಜೊತೆಗೆ. ಈಗ ನಮಗೆ ಅಕ್ಕಿ ಜೊತೆಗೆ ಏನು ಹಣ ಕೊಡ್ತಿದ್ದಾರ, ಆ ಒಂದು ಅಕ್ಕಿ ಜೊತೆಗೆ ಹಣ ಅಷ್ಟೇ ಕೊಡ್ತಾರೆ, ಓಕೆನಾ. ಇಲ್ಲಿ ನೀವು ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ರೇಷನ್ ಡಿಪೋಗಳೆಲ್ಲ ಆಗಿರ್ಬೋದು, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳೋದು, ಅವ್ರು ಹೋಗೋದು, ಯಾವುದನ್ನು ಸಹ ಬೇಡ. ಇನ್ನೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿದ್ರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೌದಾ ನಮಗೂ 46 ವಸ್ತುಗಳನ್ನು ಕೊಡ್ತಾರಂತ ಅಂದರೆ, ಅವ್ರಿಗೆ ನೀವು ದಯವಿಟ್ಟು ಇವತ್ತಿನ ಈ ಇನ್ಫಾರ್ಮೇಶನನ್ನು ತಿಳಿಸ್ಕೊಡಿ. ಇಲ್ಲ, ಇದು ನಮಗಲ್ಲ, ಉತ್ತರ ಪ್ರದೇಶದಲ್ಲಿ ಕೊಡುವಂಥದ್ದು, ನಮ್ಗೆ ಯಾವುದೇ ರೀತಿಯ ಲಾಭ ಇಲ್ಲ ಈ ಒಂದು 46 ವಸ್ತುಗಳನ್ನು ಪಡ್ಕೊಳ್ಳೋದು ಅಂತ ಹೇಳಿಬಿಡಿ, ಓಕೆನಾ. ಆ್ಯಂಡ್ ಹಾಗೇನು ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಸಹ ಇವತ್ತಿನ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ, ಇದೇ ಥರದ ಯೂಸ್ಫುಲ್ ಕಂಟೆಂಟನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ. ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮರೆಯದೆ ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನು ಸಹ ಕಮೆಂಟನ್ನು ಮಾಡಿ. ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.